ರಾಜ್ಯದಲ್ಲಿ ಕೊರೋನಾ ವೈರಸ್ ಕಂಡು ಬಂದ ಹಿನ್ನೆಲೆಯಲ್ಲಿ ಚಿತ್ರನಟ ವಿಜಯ ರಾಘವೇಂದ್ರ ಮಾತನಾಡಿ, ಸರ್ಕಾರ ಕೊರೋನಾ ವೈರಸ್ ತಡೆಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವುದು ಅವಶ್ಯವಾಗಿದೆ ಎಂದರು. ಅವರು ಇಂದು ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದೊಳಗಿಂದ ಮಾತನಾಡುತ್ತಾ, ಜಗತ್ತಿನಾದ್ಯಂತ ಕೊರೋನಾ ವೈರಸ್ನಿಂದಾಗಿ ಸಾವಿರಾರು ಜನ ಬಲಿಯಾಗಿದ್ದಾರೆ, ಇನ್ನೂ ಹಲವಾರು ಜನರಿಗೆ ಸೋಂಕು ತಗುಲಿದ ಬಗ್ಗೆ ಖಚಿತವಾಗಿದೆ. ನಿನ್ನೆ ಬೆಂಗಳೂರಿನಲ್ಲಿ ಟೆಕ್ಕಿಯೊಬ್ಬರಿಗೆ ವೈರಸ್ ಕಂಡು ಬಂದಿದ್ದು ಇದು ಆತಂಕಕಾರಿ ವಿಷಯ. ಕೂಡಲೇ ಸರ್ಕಾರ ವಿದೇಶಗಳಿಂದ ಆಗಮಿಸುವ ಪ್ರಜೆಗಳ ಮೇಲೆ ನಿಗಾ ವಹಿಸುವುದು ಅವಶ್ಯವಾಗಿದೆ. ಅಲ್ಲದೆ ಇಂದು ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಯಾವುದೇ ರೀತಿಯ ತಪಾಸಣೆ ಹಾಗೂ ವೈದ್ಯಕೀಯ ತಂಡಗಳು ಇರುವುದಿಲ್ಲ. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆರೋಗ್ಯ ಇಲಾಖೆ ಕ್ರಮ ಜರುಗಿಸಬೇಕು ಎಂದು ವಿಷಾದ ವ್ಯಕ್ತಪಡಿಸಿದರು. ಪ್ರಯಾಣಿಕ ಗುಂಡು ಪಾಟೀಲ್ ಮಾತನಾಡಿ, ದಿನದಿಂದ ದಿನಕ್ಕೆ ಕೊರೋನಾ ವೈರಸ್ ಹೆಚ್ಚುತ್ತಲೇ ಇದೆ. ಇಂದು ಚಿತ್ರನಟ ಬೆಳಗಾವಿಗೆ ಆಗಮಿಸಿದಾಗ ವಿಮಾನ ನಿಲ್ದಾಣದಲ್ಲಿ ಯಾವುದೇ ರೀತಿಯ ವೈದ್ಯಕೀಯ ತಂಡ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳು ಇಲ್ಲದನ್ನು ಕಂಡು ವಿಷಾದ ವ್ಯಕ್ತಪಡಿಸಿದರು. ಏನೇ ಆಗಲಿ, ನಿನ್ನೆ ಬೆಂಗಳೂರಿನಲ್ಲಿ ಕಂಡು ಬಂದ ವೈರಸ್ ಇಂದು ಬೆಳಗಾವಿ ಹುಬ್ಬಳ್ಳಿಗೂ ಬರಬಹುದು. ಕಾರಣ, ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ಹಾಗೂ ವಿಶೇಷ ಆಸ್ಪತ್ರೆಗಳನ್ನು ತೆರೆಯುವುದು ಅವಶ್ಯಕವಾಗಿದೆ. ಇವಾಗ ಪ್ರಯಾಣ ಮಾಡೋರು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇವಾಗ ನಾವೇನು ಪ್ರಯಾಣ ಮಾಡಬೇಕಿತ್ತು, ನಾವು ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಈ ಥರ ನಮ್ಮ ಒಂದು ಹುಷಾರೆಲ್ಲ ಬಿದ್ದುಬಿಟ್ರೆ ಸರ್, ಈಗೆಲ್ಲ ಇದೆಲ್ಲ ಶೂಟಿಂಗ್ ಎಲ್ಲ ಇರ್ತದೆ ಸರ್, ಬೇರೆ ದೇಶ ಅದನ್ನು ಕ್ರಮೇಣ ಅದು ಯಾವ ಥರ ಮಾಡಬೇಕು, ಹೊರಗಡೆ ಮಾಡಬೇಕಾ ಅಥವಾ ಕ್ಯಾನ್ಸಲ್ ಮಾಡ್ತಾರಾ ಮುಂದೂಡ್ತಾರ ಅದೆಲ್ಲ ನೋಡ್ಕೊಂಡು ಪ್ಲಾನ್ ಎಕ್ಸ್ಪೋರ್ಟ್ನಲ್ಲೆಲ್ಲ ಹೇಗಿದೆ ಪ್ರಕಾರ ಯಾವ ಬೆಂಗಳೂರು ನಾರ್ಮಲ್ ಆಗಿದೆ, ನಾರ್ಮಲ್ ಡಿಟೆಕ್ಟ್ ಆಗಿದೆ. ಸೊ ಇವಾಗ ಆ ಕಡೆ ಡಿಟೆಕ್ಟ್ ಆಗಿ ಹುಷಾರಾಗಿರೋದ್ರಿಂದ ನಾವು ಇವಾಗಲೇ ಹುಷಾರಾಗ್ಬೋದು. ಈ ಒಂದು ಕೊರೋನಾ ವೈರಸ್ ಎಂಬ ವೈರಸ್ ಜಗತ್ತಿನಾದ್ಯಂತ ಹರಡಿ ತುಂಬಾ ಎಲ್ಲ ಕಡೆ ಸಮಸ್ಯೆ ಆಗ್ತಾಯಿದೆ. ಅದೇ ರೀತಿ ನಾವು ಇವಾಗ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿದ್ದೀವಿ. ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಸುಮಾರಾಗಿ ತಿಂಗಳಿಗೆ 40-45 ಸಾವಿರ ಪ್ರಯಾಣಿಕರು ಇಲ್ಲಿಂದ ಪ್ರಯಾಣವನ್ನು ಮಾಡ್ತಾಯಿದ್ದಾರೆ. ಈ ಒಂದು ವಿಮಾನ ನಿಲ್ದಾಣಕ್ಕೆ ಕೊರೋನಾ ವೈರಸ್ನ ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಆರೋಗ್ಯ ಇಲಾಖೆ ಹಾಗೂ ವಿಮಾನಯಾನ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಅಳವಡಿಸಿ ಯಾವುದೇ ರೀತಿ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಒಂದು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಬೇಕಂತೇಳಿ ವಿನಂತಿಯನ್ನು ಮಾಡ್ಕೊತೇವೆ. ಹೌದು, ಈಗ ಕೆಲವೊಂದು ದಿನ ವಿದ್ಯಾರ್ಥಿಗಳು MBBS ತರಬೇತಿಗೋಸ್ಕರ ಚೈನಾದಲ್ಲಿ ಅಭ್ಯಾಸ ಮಾಡ್ತಂತ ವಿದ್ಯಾರ್ಥಿಗಳಿರ್ಬೋದು, ಅಥವಾ ನಮ್ಮ ಶ್ರೀಲಂಕಾದಿಂದ ಅಥವಾ ಇನ್ನಿತರ ರಾಷ್ಟ್ರಗಳಿಂದ ಸೈನ್ಯದಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಜನ ಇರ್ಬೋದು, ಅವರು ಕೂಡ ಬಂದವ್ರ ಲಿಸ್ಟ್ ಅನ್ನ ನಮ್ಮ ಜೊತೆಗೆ ಶೇರ್ ಆಗಿರ್ತದೆ. ಸೊ ಅವ್ರನ್ನ ನಾವು ಕ್ಲೋಸ್ಲಿ ಮಾನಿಟರ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಯಾವುದೇ ಸಂದರ್ಭದಲ್ಲಿ ಕೂಡ ಟೆಸ್ಟ್ ಮಾಡಿ ನೆಗೆಟಿವ್ ಅಂದ ತಕ್ಷಣ ನಾವು ಕ್ವಾರಂಟೈನ್ ಫ್ರೀ ಮಾಡಿ ಅವ್ರಿಗೆ ಲೀವ್ ಬಿಡುಗಡೆ ಮಾಡಿರ್ತಾರೆ. ಇದು ಸರ್ವೇ ಸಾಮಾನ್ಯ ಸಂದರ್ಭ. ಒಂದು ಅವ್ರ ಮನೆಯಲ್ಲೇನೆ ಅಡ್ವೈಸ್ ಕೊಟ್ಟು ಅವ್ರಿಗೆ ಐಸೋಲೇಷನ್ ಮಾಡಿದೀವಿ. ಕಳೆದ ಒಂದು 3-4 ವಾರಗಳಲ್ಲಿ ಅವ್ರಿಗೆ ಟೆಸ್ಟ್ ಕೂಡ ಮಾಡಿ ನೆಗೆಟಿವ್ ಅಂತ ಅಂದ್ಕೊಂಡು ಅವ್ರಿಗೆ ಯಾವುದೇ ತರದ ಏನು ಲಕ್ಷಣಗಳಲ್ಲಿ ಅವರಲ್ಲಿ ಇಲ್ಲ. ಆದ್ರೆ ಒಟ್ಟಾರೆ ಅವರು ಹೆಲ್ದಿ ಆಗಿದೆ. 9 ಜನರಿಗೆ ಸ್ಕ್ರೀನಿಂಗ್ ಆಗಿದೆ ಅಂತ ನಿಜ. ಸ್ಕ್ರೀನಿಂಗ್ ಅಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗಳಲ್ಲಿ ಸ್ಕ್ರೀನಿಂಗ್ ಆಗಿದೆ, ಅವರಲ್ಲಿ ನೆಗೆಟಿವ್ ಇದೆ. 9 ಜನರು ಕೂಡ ತಾವು ಐಡೆಂಟಿಫೈ ಮಾಡಿದ್ರೆ ಇಲ್ಲೂ ಕೂಡ ಅವ್ರನ್ನ ಅವ್ರ ಮೇಲೆ ಒಂದು ಎಚ್ಚರಿಕೆ ಕ್ರಮ ವಹಿಸಿದೀವಿ. ನಮ್ಮ ಸಿಬ್ಬಂದಿ ಕೂಡ ಅವ್ರನ್ನ ಈಗ ಮಾನಿಟರ್ ಮಾಡ್ತಾ ಇದ್ದಾರೆ. ಯಾವುದೇ ಲಕ್ಷಣಗಳು ಅವರಲ್ಲಿ ಇಲ್ಲ, ಇಲ್ಲಿವರೆಗೂ ಕೂಡ ಯಾರ ಲಕ್ಷಣಗಳು ಇಲ್ಲ. ಟೆಸ್ಟ್ ಯಾವ ತರ ಅಂತ ಅದು ವೈರಾಲಜಿ ಟೆಸ್ಟ್ ಅಂತ ಹೇಳಿ ಮಾಡ್ತೀವಿ. 3 ಗಂಟಲುಗಳಿಂದ ಏನು ಶ್ರಾವಣ ಬರ್ತದೆ, ಅದನ್ನ ವೈರಲ್ ಲ್ಯಾಬೊರೇಟರಿ ಟೆಸ್ಟ್ ನಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥದ್ದು ಈಗ ಪುನಾ ಇದೆ, ವೈರಲ್ ಇನ್ಸ್ಟಿಟ್ಯೂಟ್ ಮಣಿಪಾಲ್ ಇದೆ, ಬೆಂಗಳೂರಲ್ಲಿ ಕೂಡ ಆ ಟೆಸ್ಟ್ಗಳು ಆಗ್ತವೆ. ಆಗ ಬೇರೆ ಬೇರೆ ಸ್ಥಾನಗಳಲ್ಲಿ ವೈರಲ್ ಟೆಸ್ಟ್ ಆಗ್ತದೆ. ಅವ್ರು ಟೆಸ್ಟ್ ಮಾಡಿದ ನಂತರ ನೆಗೆಟಿವ್ ಅಂತ ಇದೆ. ಸರ್, ಬೆಳಗಾವಿ ವಿಮಾನದಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ, ಯಾಕಂದ್ರೆ ಇದಕ್ಕೆ ನಾವು ಆ ತರ ಏನಿಲ್ಲ. ನಾವು ಕಳೆದ 4-6 ವಾರಗಳಿಂದ ಕೂಡ ಇಲ್ಲಿ ನಾವು ಏರ್ಪೋರ್ಟ್ ಅಥಾರಿಟಿ ಅವ್ರಿಗೆ ಕಾಂಟ್ಯಾಕ್ಟ್ ಆಗಿ ಪ್ರವಾಸಿಗರು ಏನು ಹೋಗ್ತಾ ಇದಾರೆ ಬರ್ತಾ ಇದಾರೆ ಎರಡೂ ತಂಡದವರಿಗೆ ನಾವು ವ್ಯವಸ್ಥೆಯನ್ನು ಮಾಡಿದೀವಿ. ಮತ್ ಮಾರ್ಗದರ್ಶನಗಳನ್ನ ನಾವು ಅಲ್ಲಿ ಡಿಸ್ಪ್ಲೇ ಅಲ್ಲಿ ಇಟ್ಟಿದೀವಿ. ಸೊ ಅದು ಕ್ಲೋಸ್ ಮಾನಿಟರ್ ಅದನ್ನ ನಾವು ಮಾಡ್ತಾ ಇದ್ದೀವಿ. ಯಾರಿಗೆ